हाय फ्रेंड्स, कांग्रेस अध्यक्ष ಪಟ್ಟದ ರೇಸ್ನಲ್ಲಿ ಮುಂದೆ ಓಡ್ತಿರೋ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ನಿಮಗೆಷ್ಟು ಗೊತ್ತು? ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಇವರು ಈವರೆಗೆ ಗೆದ್ದಿರೋ ಚುನಾವಣೆಗಳೆಷ್ಟು? ಮಾಡಿರೋ ಆಸ್ತಿ ಎಷ್ಟು? ನಿರ್ವಹಿಸಿರೋ ಹುದ್ದೆಗಳು ಏನೇನು? ಇವರ ರೋಚಕ ಲೈಫ್ ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಫ್ರೆಂಡ್ಸ್, ಮಾಪಣ್ಣ ಮಲ್ಲಿಕಾರ್ಜುನ ಖರ್ಗೆ ಇವರು ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವರವಟ್ಟಿಯಲ್ಲಿ 1942 ಜುಲೈ 21ರಂದು ಜನಿಸಿದ್ರು. ಇವರ ತಂದೆ ಮಾನಪ್ಪ ಖರ್ಗೆ, ತಾಯಿ ಸಬವ್ವ. ಆದರೆ ಇವರು ಕೇವಲ 7 ವರ್ಷದವರಿದ್ದಾಗ ಕೋಮು ಸಂಘರ್ಷ ನಡೆದು ಇಡೀ ಕುಟುಂಬ ಬೀದರ್ ಬಿಟ್ಟು ಕಲಬುರಗಿ ಕಡೆಗೆ ಹೋಗಬೇಕಾಯಿತು. ಈ ಗಲಾಟೆಯಲ್ಲಿ ಅವರ ತಾಯಿ ಸೇರಿದಂತೆ ಹಲವು ಸಂಬಂಧಿಕರು ಪ್ರಾಣ ಕಳ್ಕೊಂಡ್ರು. ಇದೇ ಘಟನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಲ್ಲಿ ನಾಟಿ ಧರ್ಮ ಮತ್ತು ಜಾತಿವಾದದ ಮೇಲಿನ ಅಭಿಪ್ರಾಯ ಬದಲಾಯಿತು. ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟರು. ಕಲಬುರಗಿಯ ನೂತನ್ ವಿಶ್ವವಿದ್ಯಾಲಯದಲ್ಲಿ ಆರಂಭಿಕ ಶಿಕ್ಷಣ ಪಡೆದರು. ಆಮೇಲೆ ಕಲಬುರಗಿ ಸರ್ಕಾರಿ ಪದವಿ ಕಾಲೇಜಿನಿಂದ BA ಪದವಿ ಪಡ್ಕೊಂಡ್ರು. ಸೇತ್ ಶಂಕರ್ಲಾಲ್ ಲಾಹೋಟಿ ಲಾ ಕಾಲೇಜಿನಿಂದ ಕಾನೂನು ಪದವಿ ಪಡ್ಕೊಂಡ್ರು. ನಂತರ ಲಾಯರ್ ಆಗಿ ವೃತ್ತಿ ಜೀವನ ಶುರು ಮಾಡಿದ ಇವರು ಕಾರ್ಮಿಕ ಸಂಘಟನೆಗಳ ಪರವಾಗಿ ಹಲವಾರು ಕೇಸ್ಗಳನ್ನು ಫೈಟ್ ಮಾಡಿದ್ರು. ರಾಜಕೀಯ ಜೀವನ. ಮಲ್ಲಿಕಾರ್ಜುನ ಖರ್ಗೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಇಲ್ಲಿ ಇವರು ಸಂಘಟನೆಯ ಜನರಲ್ ಸೆಕ್ರೆಟರಿಯಾಗಿಯೂ ಆಯ್ಕೆಯಾಗಿದ್ರು. 1969ರಲ್ಲಿ MSK ಮಿಲ್ಸ್ ಎಂಪ್ಲಾಯೀಸ್ ಸಂಘದ ಕಾನೂನು ಸಲಹೆಗಾರರಾದ್ರು. ಈ ವೇಳೆಯೇ ಕಾರ್ಮಿಕರ ಹಕ್ಕುಗಳಿಗಾಗಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾದ್ರು. 1969ರಲ್ಲಿ ಫೈನಲಿ ಕಾಂಗ್ರೆಸ್ ಪಕ್ಷ ಸೇರಿ ಕಲಬುರಗಿ ಸಿಟಿ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ್ರು. ಮೊದಲ ಬಾರಿಗೆ ಗೆಲುವು, ಸಚಿವ ಸ್ಥಾನ. ಇವರು 1972ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ವಿನ್ ಆದ್ರು. ಇವರ ಸಾಮರ್ಥ್ಯ ಕಂಡಿದ್ದ ದೇವರಾಜ್ ಅರಸು ಇವರಿಗೆ ಮೊದಲ ಅವಧಿಯಲ್ಲೇ ಸಚಿವ ಸ್ಥಾನ ನೀಡಿದ್ರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ಲೆದರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಚೇರ್ಮನ್ ಆದ್ರು. ನಂತರ ಖರ್ಗೆ ಅವರು ಚಪ್ಪಲಿ ತಯಾರಕರಾಗಿ ಶ್ರಮಿಸುತ್ತಿದ್ದ ಅದೆಷ್ಟೋ ಜನರ ಜೀವನ ಸುಧಾರಿಸಿದ್ರು. ಇವರಿಗಾಗಿ ರಾಜ್ಯದಾದ್ಯಂತ ಕೆಲಸದ ಶೆಡ್ ಮತ್ತು ನಿವಾಸಗಳನ್ನ ಕಟ್ಟಿಸಲಾಯಿತು. 1976ರಲ್ಲಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವರಾದ್ರು. ಆಗ ರಾಜ್ಯಾದ್ಯಂತ SC/ST ಸಮುದಾಯದವರಿಗೆ ಮೀಸಲಿದ್ದ ಸುಮಾರು 16,000 ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಾಯಿತು. ನಿರಂತರ ಗೆಲುವು, ವಿವಿಧ ಹುದ್ದೆಗಳು. ಪದೇ ಪದೇ ತಪ್ಪಿತು CM ಸ್ಥಾನ. 1978ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ್ರು. ಆಗ ಮತ್ತೆ ದೇವರಾಜ್ ಅರಸು ಕ್ಯಾಬಿನೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯ ಸಚಿವರಾಗಿ ಆಯ್ಕೆಯಾದ್ರು. 1980ರಲ್ಲಿ ಗುಂಡೂರಾವ್ ಸರ್ಕಾರ ಬಂದಾಗ ಕಂದಾಯ ಸಚಿವರಾಗಿ ಆಯ್ಕೆಯಾದ್ರು. ಭೂ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 1983ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ 3ನೇ ಬಾರಿಗೆ ಆಯ್ಕೆಯಾದ್ರು. 1985ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಗೆದ್ದು ಕರ್ನಾಟಕ ವಿಧಾನಸಭೆಯ ವಿಪಕ್ಷದಲ್ಲಿ ಉಪನಾಯಕರಾದ್ರು. 1989ರಲ್ಲಿ ಮತ್ತೆ ಗೆದ್ದು 1990ರಲ್ಲಿ ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಮತ್ತೆ ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾದ್ರು. 1992ರಿಂದ 1994ರವರೆಗೆ ವೀರಪ್ಪ ಮೊಯ್ಲಿ CM ಆಗಿದ್ದಾಗ ಸಹಕಾರ, ಮಧ್ಯ ಮತ್ತು ಬೃಹತ್ ಉದ್ಯಮ ಖಾತೆ ಸಚಿವರೂ ಆದ್ರು. 1994ರಲ್ಲಿ 6ನೇ ಬಾರಿಗೆ ಗುರುಮಿಟ್ಕಲ್ ಕ್ಷೇತ್ರದಿಂದ ಗೆದ್ದ ಇವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾದ್ರು. 1999ರಲ್ಲಿ 7ನೇ ಬಾರಿಗೆ ಶಾಸಕರಾದ ಇವರು CM ರೇಸ್ನಲ್ಲಿದ್ದರು. ಆದರೆ ನಂತರ SM ಕೃಷ್ಣ CM ಆದರು. ಇವರಿಗೆ ಗೃಹ ಖಾತೆ ನೀಡಲಾಯಿತು. ಅದೇ ಅವಧಿಯಲ್ಲಿ ರಾಜ್ಕುಮಾರ್ ಕಿಡ್ನಾಪ್, ಕಾವೇರಿ ಗಲಭೆಯಂತಹ ಘಟನೆಗಳು ನಡೆದವು. 2004ರಲ್ಲಿ ಮತ್ತೆ ಗೆದ್ದು ಬಂದರೂ CM ಆಗಲಿಲ್ಲ. JDS ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಧರಮ್ ಸಿಂಗ್ CM ಆದರೆ ಖರ್ಗೆ ಸಾರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಾದ್ರು. 2005ರಲ್ಲಿ ಖರ್ಗೆ ಅವರನ್ನು KPCCಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. 2008ರ ಚುನಾವಣೆಯಲ್ಲಿ 9ನೇ ಬಾರಿಗೆ ಶಾಸಕರಾದ್ರು. ಈ ಬಾರಿ ಚಿತ್ತಾಪುರ್ ಕ್ಷೇತ್ರದಿಂದ ಗೆದ್ದು ಬಂದಿದ್ರು. ಆಗ ಯಡಿಯೂರಪ್ಪ ನೇತೃತ್ವದಲ್ಲಿ BJP ಸರ್ಕಾರ ರಚಿಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ 2ನೇ ಬಾರಿಗೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ರು. ರಾಷ್ಟ್ರ ರಾಜಕಾರಣಕ್ಕೆ ಭರ್ಜರಿ ಎಂಟ್ರಿ. 2019ರಲ್ಲಿ ಮೊದಲ ಬಾರಿಗೆ ಸೋಲಿನ ರುಚಿ. 2009 ಲೋಕಸಭೆ ಚುನಾವಣೆ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಕ್ಷೇತ್ರದಿಂದ ಕಣಕ್ಕಿಳಿದರು. ಈ ಮೂಲಕ ನಿರಂತರವಾಗಿ 10 ಚುನಾವಣೆಗಳನ್ನು ಗೆದ್ದ ದಾಖಲೆ ಬರೆದರು. ಆಗಿನ ಮನಮೋಹನ್ ಸರ್ಕಾರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಇಲಾಖೆಯ ಸಚಿವರಾದರು. ನಂತರ 2014ರಲ್ಲೂ ಸಂಸದರಾಗಿ ಆಯ್ಕೆಯಾದ ಇವರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. ಆದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ವಿರುದ್ಧ ಸೋಲು ಕಂಡ್ರು. ಖರ್ಗೆ ಜೀವನದಲ್ಲಿ ನಿರಂತರ 11 ಗೆಲುವು ಬಳಿಕ ಮೊದಲ ಸೋಲು ಅದಾಗಿತ್ತು. 2020ರಲ್ಲಿ ಖರ್ಗೆ ಅವರನ್ನು ರಾಜ್ಯಸಭೆ ಸಂಸದರಾಗಿ ಆಯ್ಕೆ ಮಾಡಲಾಯಿತು. 2021ರಲ್ಲಿ ರಾಜ್ಯಸಭೆ ವಿಪಕ್ಷ ನಾಯಕರನ್ನಾಗಿ ಕೂಡ ಆಯ್ಕೆ ಮಾಡಲಾಯಿತು. ಖರ್ಗೆ ವೈಯಕ್ತಿಕ ಜೀವನ. ಖರ್ಗೆ ಅವರು 1968ರ ಮೇ 13ರಂದು ರಾಧಾಬಾಯಿ ಅನ್ನೋರನ್ನ ಮದುವೆಯಾದ್ರು. ಇವರಿಗೆ 2 ಹೆಣ್ಮಕ್ಕಳಿದ್ದು 3 ಗಂಡ್ಮಕ್ಕಳಿದ್ದಾರೆ. ಅವರಲ್ಲಿ ಪ್ರಿಯಾಂಕ್ ಖರ್ಗೆ ರಾಜಕೀಯದಲ್ಲಿ ಫುಲ್ ತೊಡಗಿಸಿಕೊಂಡಿದ್ದು, ಕಳೆದ ಸರ್ಕಾರದಲ್ಲಿ ಸಚಿವರೂ ಆಗಿದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಪುತ್ರ ವ್ಯಾಮೋಹದ ಆರೋಪ ಕೂಡ ಇದೆ. 51 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ದಲಿತ ಅಧ್ಯಕ್ಷ. ಮಲ್ಲಿಕಾರ್ಜುನ ಖರ್ಗೆ ಈಗ ಕಾಂಗ್ರೆಸ್ ಅಧ್ಯಕ್ಷರಾಗೋದು ಬಹುತೇಕ ಖಚಿತವಾಗಿದೆ. ಕಾಂಗ್ರೆಸ್ನಲ್ಲಿ ಕಳೆದ 51 ವರ್ಷಗಳಿಂದ ಯಾವುದೇ ದಲಿತ ನಾಯಕ ಅಧ್ಯಕ್ಷರಾಗಿರಲಿಲ್ಲ. ಬಾಬು ಜಗಜೀವನ್ ರಾಮ್ ಅಧ್ಯಕ್ಷರಾಗಿದ್ದೇ ಕೊನೆಯಾಗಿತ್ತು. ಆದರೆ ಖರ್ಗೆ ಅವರಿಗೆ ತಮ್ಮನ್ನು ದಲಿತ ನಾಯಕ ಅಂತ ಕರೆದುಕೊಳ್ಳಲು ಇಷ್ಟವಿಲ್ಲ. ನನಗೆ ಅರ್ಹತೆ ಇದ್ರೆ ಸ್ಥಾನಮಾನ ಕೊಡಿ, ಅದು ಬಿಟ್ಟು ದಲಿತ ಅನ್ನೋ ಕಾರಣಕ್ಕೆ ನೀಡಬೇಡಿ. ನನಗೆ ದಲಿತರ ಬೆಂಬಲವಿದೆ, ಅದೇ ರೀತಿ ಬೇರೆ ವರ್ಗದವರು ಕೂಡ ಮತ ಹಾಕಿದ್ದಾರೆ ಅಂತ ಹೇಳಿಕೊಂಡು ಬಂದಿದ್ದಾರೆ ಖರ್ಗೆ. 2006ರಲ್ಲಿ ಇವರು ಬುದ್ಧಿಸಂ ಫಾಲೋ ಮಾಡ್ತಿರೋದಾಗಿ ಹೇಳಿದ್ರು. ಇವರು ತಮ್ಮ ಮನೆಗೆ ಲುಂಬಿನಿ ನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಬುದ್ಧ ಹುಟ್ಟಿದ್ದು ಕೂಡ ಲುಂಬಿನಿ ವನದಲ್ಲಿ ಅನ್ನೋದು ವಿಶೇಷ. ಜೊತೆಗೆ ಕರ್ನಾಟಕದಿಂದ ಎಸ್ ನಿಜಲಿಂಗಪ್ಪ ಬಿಟ್ರೆ ಈ ಹುದ್ದೆಗೇರಿದ 2ನೇ ನಾಯಕರಾಗಲಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಉತ್ತಮ ವಿಶ್ವಾಸ ಕೂಡ ಗಳಿಸಿಕೊಂಡಿದ್ದಾರೆ ಖರ್ಗೆ. ಇವರ ಆಸ್ತಿ ಎಷ್ಟು? ಮಲ್ಲಿಕಾರ್ಜುನ ಖರ್ಗೆ 2019ರ ಲೋಕಸಭೆ ಚುನಾವಣೆ ವೇಳೆ ತಮ್ಮ ಆಸ್ತಿ ಬಗ್ಗೆ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಅದರ ಪ್ರಕಾರ ಖರ್ಗೆ ಹೆಸರಲ್ಲಿ 7 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಇದೆ. ಪತ್ನಿ ರಾಧಾಬಾಯಿ ಹೆಸರಲ್ಲಿ 8.25 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನೂ ಒಂದು ವಿಷಯ ಅಂದ್ರೆ ಖರ್ಗೆ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಘೋಷಿಸಿಕೊಂಡಿರೋ ಆಸ್ತಿ ಸುಳ್ಳು. ಇವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ಕೂಗುಗಳು ಕೂಡ ಈ ಹಿಂದೆ ಕೇಳಿ ಬಂದಿದ್ವು. ಫ್ರೆಂಡ್ಸ್, ಜೀವನದುದ್ದಕ್ಕೂ ರಾಜಕೀಯದಲ್ಲಿ ಗೆಲುವನ್ನೇ ಕಂಡಿರೋ ಖರ್ಗೆಗೆ 80 ವರ್ಷ ವಯಸ್ಸಾಗಿದೆ. ಇವರು ಬರೋಬ್ಬರಿ 9 ವಿಧಾನಸಭೆ ಚುನಾವಣೆ ಮತ್ತು 2 ಲೋಕಸಭೆ ಚುನಾವಣೆಯಲ್ಲಿ ವಿನ್ ಆದ್ರೂ ಸಿಎಂ ಪಟ್ಟ ಸಿಗಲಿಲ್ಲ. ಈ ಹಿಂದೆ ನನಗೆ 3 ಸಲ ಸಿಎಂ ಸ್ಥಾನವನ್ನ ವಿವಿಧ ಕಾರಣ ನೀಡಿ ನಿರಾಕರಿಸಲಾಗಿತ್ತು ಅಂತ ಖರ್ಗೆಯೇ ಹೇಳಿಕೊಂಡಿದ್ರು. ಆದ್ರೆ ಆ ಕಾರಣಗಳೇನು ಅಂತ ಅವರು ಹೇಳಿಕೊಂಡಿರಲಿಲ್ಲ. ಇವರ ಜೀವನದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ಗೆ ಬಲ ಬರುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.